ಚಿಕ್ಕೋಡಿ ನಗರದಲ್ಲಿ 24ನೆಯ ಕಾರ್ಗಿಲ್ ವಿಜಯೋತ್ಸವವನ್ನು ಚಿಕ್ಕೋಡಿಯ ರಾಷ್ಟ್ರೀಯ ಮಾಜಿ ಸೈನಿಕ ಸಮನ್ವಯ ಸಮಿತಿಯ ವತಿಯಿಂದ ಆಚರಿಸಲಾಯಿತು. ನಗರದ ಬಸ್ ನಿಲ್ದಾಣದ ಹತ್ತಿರದ ಹುತಾತ್ಮ ಚೌಕ್ನಲ್ಲಿ ವೀರ ಯೋಧರಿಗೆ ನಮನ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಚಿಕ್ಕೋಡಿ ಪೊಲೀಸ್ ಠಾಣೆಯ ಪಿಎಸ್ಐ ಬಸಗೌಡ ನೆರಲಿ, ಸಂಚಾರಿ ಪೊಲೀಸ್ ಠಾಣೆಯ ಪಿಎಸ್ಐ ಅಮ್ಮೀಣಬಾಯಿ, ಪುರಸಭೆ ಸದಸ್ಯರಾದ ಸಂಜು ಕವಟಗಿಮಠ ಅತಿಥಿಗಳಾಗಿ ಆಗಮಿಸಿ ವೀರ ಯೋಧರಿಗೆ ನಮನ ಸಲ್ಲಿಸಿ ಕಾರ್ಗಿಲ್ ಕದನದ ಕುರಿತಾಗಿ ಮಾತನಾಡಿದರು. ಇವತ್ತು 24ನೇ ಕಾರ್ಗಿಲ್ ವಿಜಯೋತ್ಸವಕ್ಕೆ ಅವರಿಗೆ ನನ್ನನ್ನು ಆಹ್ವಾನಿಸಿದ್ದಕ್ಕೆ ತಮ್ಮೆಲ್ಲರಿಗೂ ನಾನು ಆಭಾರಿಯಾಗಿದ್ದೇನೆ. ನಾನು ಯಾಕಂತಂದ್ರೆ ನಾನು ಇನ್ನೊಬ್ಬ ಒಂದು ಕರ್ನಾಟಕ ಪೊಲೀಸ್ ಇಲಾಖೆ ಈ ಬಟ್ಟೆ ಕೊಟ್ಟಿದೆ ಅಂತಂದ್ರೆ ಇದು ನನ್ನ ದೇಶ ಅಥವಾ ನನ್ನ ಒಂದು ಸೈನಿಕ ಏನೊಂದು ಜೀವನ ಇದೆಯಲ್ಲ ಅದು ಕೊಟ್ಟ ಭಿಕ್ಷೆ ಅಂತ ಹೇಳ್ಕೊಳ್ಳೋದು ನನಗೆ ಭಾಳ ತುಂಬ ಖುಷಿ ಅನಿಸುತ್ತೆ. ಯಾಕಂತಂದ್ರೆ ಈಗ ನಾವು ಈಗ ಭಾಳ ಜನ ಆಕಾಂಕ್ಷಿಗಳು ಎಕ್ಸಾಮ್ ಬರೀತಾರೆ, ಆದರೆ ನಾನು ಎಕ್ಸಸ್ ಕೋಟಾದಾಗ ಒಂದು ಬರೆದ ಎಕ್ಸಾಮ್ ಬರ್ತಿದ್ದೀನಿ ಅಂತಂದ್ರೆ ಪ್ರತಿದಿನ ನಾವು ಒಂದು ಈ ಬಟ್ಟೆ ಒಂದು 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 ಏನಾದರೂ ಅನ್ನ ತಿನ್ನಬೇಕಾದ್ರೆ ಅದ್ರ ಹಿಂದೆ ಒಂದು ದೊಡ್ಡ ಒಂದು ಈ ಸೈನಿಕ ಏನು ಜೀವನ ಇದೆಯಲ್ಲ ಆಮೇಲೆ ಈ ನನ್ನ ದೇಶದ ಒಂದು ರಕ್ಷಣಾ ವಿಭಾಗ ಇದೆಯಲ್ಲ ಈ ಥರ ಒಂದು ಕೊಡುಗೆ ಭಾಳ ಅಮೂಲ್ಯವಾಗಿದೆ. ಇದೇ ರೀತಿಯಾಗಿ ನಮ್ಮ ಎಲ್ಲ ಎಕ್ಸರ್ಸ್ಮೆನ್ಗಳಿಗೆ ನಮ್ಮ ಕರ್ನಾಟಕ ರಾಜ್ಯ ಆಗಲಿ ದೇಶದ ವಿವಿಧ ಭಾಗಗಳಲ್ಲಿ ಏನು ಆಫ್ಟರ್ ರಿಟೈರ್ಮೆಂಟ್ ಏನು ಆಗ್ತಾರಲ್ಲ ಅವರಿಗೆ ಒಂದು ಜೀವನವನ್ನು ಕಲ್ಪಿಸಿಕೊಟ್ಟಿದೆ ಮೊದಲನೇದಾಗಿ. ಆಮೇಲೆ ಒಂದು ನಾ ಸಣ್ಣ ಒಂದು ಘಟನೆ ಹೇಳ್ತೀನಿ. ಈ 1999 ನಾನು 10th ಏನು ಏರ್ತಾನೆ ಇದ್ದೆ, ಅರ್ಜೆಂಟಲ್ಲಿ ನಮ್ಮ ರಿಲೇಷನ್ ಒಬ್ಬರು ಡೆಡ್ ಬಾಡಿ ಬಂತು ಕಾರ್ಗಿಲ್ಲಲ್ಲಿ ಪಡೆದವ್ರದ್ದು. ಅವಾಗ ನಮ್ಗೆ ಅನಿಸ್ತು ಅವಾಗ ಇನ್ನೂ ಅಷ್ಟು ಇನ್ನೂ 5 ಇರಲಿಲ್ಲ, ಇನ್ನೂ ಬೆಳಿಗ್ಗೆ 7 ಬಾಡಿ ರೀಚ್ ಆಯಿತು. ಅವರು ಏನೋ ನಮ್ಮ ಪೊಲೀಷನ್ ಆಗಬೇಕು. ಅವರು ಬಂದಾಗ ಆ ಶೋಕದ ಒಂದು ಇದನ್ನಿದೆಯಲ್ಲ ನಮ್ಗೆ ಇವಾಗಾದರೂ ಕಣ್ಣಲ್ಲಿ ಹಂಗೆ ಇದೆ. ಆ ಮಿಲ್ಟ್ರಿ ಅವರ ಪಡದಿ, ಆಮೇಲೆ ಅವರ ತಾಯಿ, ಅವರ ಅಣ್ಣ, ಆಮೇಲೆ ನಮ್ಮನೆಯಲ್ಲಿ ಅವರು ಆ ದುಃಖ ಮತ್ತು ಆವಾಗ ಏನೊಂದು ಇದನ್ನಿತ್ತಲ್ಲ ಅದು ಈಗೇನು ನಾವು ಆಚರಣೆ ಮಾಡ್ತೀವಲ್ಲ ವಿಜಯೋತ್ಸವ, ಇದು ಪ್ರತಿಯೊಬ್ಬ ಕಾರ್ಗಿಲ್ ಯುದ್ಧದಲ್ಲಿ ಮಡಿದವರ ತ್ಯಾಗ ಬಲಿದಾನದ ರಕ್ತದ ಸಂಕೇತ ಇದೆ ವಿಜಯೋತ್ಸವ ಅಂತಂದರೆ. ಅಂತಂದರೆ ಇದು ನಾವೆಲ್ಲ ಕಾರ್ಗಿಲ್ ವಿಜಯೋತ್ಸವ ಅಂತ ಸ್ಟೇಟಸ್ ತಗೋತೀವಿ, ಆಮೇಲೆ ಡಿ ಪಿ ಇಡ್ತೀವಿ. ಇದರಿಂದ ಭಾಳ ಸೈನಿಕರ ಒಂದು ರಕ್ತ ತ್ಯಾಗ ಬಲಿದಾನ ಇದೆ. ಅದೆಲ್ಲಕ್ಕಿಂತ ಇಂಪಾರ್ಟೆಂಟ್ ಈಗ ನಾವು ಅತಿ ಜೂನಿಯರ್ ಅಂತ ನಾನೇ ಇರ್ಬೋದು, ಈಗ ರೀಸೆಂಟ್ ರಿಟೈರ್ಮೆಂಟ್ ಅದಾವ ನಿಮ್ಮೆಲ್ಲ ನಾವು ಪ್ರತಿಯೊಬ್ಬ ಟೈಮಲ್ಲಿ ರಿಟೈರ್ಮೆಂಟ್ ಆಗಿದ್ದೀರಿ ಭಾಳ ಜನ. ಆಮೇಲೆ ಅವ್ರು ನಿಮಗೆಲ್ಲ ಗೊತ್ತು ಏನಿದೆ ಅಂತೇಳಿ. ಆಮೇಲೆ ಅದೇ ರೀತಿಯಾಗಿ ಈ ಸೈನಿಕನ ಒಂದು ಪರಿವಾರ ಇದೆಯಲ್ಲ ಅದರ ತ್ಯಾಗ ಭಾಳ ದೊಡ್ಡದು. ನಾವು ಆ ತ್ಯಾಗ ಮಾಡಿ ಹೋಗ್ಬಿಟ್ಟ ಆಮೇಲೆ ಅದರ ಹಿಂದೆ ಏನು ಕಟ್ಕೊಂಡಿದ್ದೇವಲ್ಲ ಅಕ್ಕಿ ಕಟ್ಕೊಂಡು ಅವ್ರ ತಾಯಿ ಆಗಲಿ ಅವ್ನ ಹೆಂಡತಿ ಆಗಲಿ ಮಕ್ಕಳಾಗಲಿ ಪ್ರತಿದಿನ ನಾವು ಈ ಹಾರಾಗಿ ಹಿಂಗೆ ಸಂಭ್ರಮ ಮಾಡ್ತೀವಲ್ಲ ಪ್ರತಿ ವರ್ಷ ಅವರು ಚೆನ್ನಾಗಿ ಸೆಟ್ಲ್ ಆದವರು ಒಳ್ಳೆಯ ಜೀವನ ನಡೆಸ್ತಾರೆ. ಅಲ್ಲೊಂದಿಷ್ಟು ಕನ್ನಡ ಭಾಗದಲ್ಲಿ ಸರ್ವಿಸ್ ಮಾಡ್ಬೇಕಾದ್ರೆ ಇನ್ನೂ ಸೈನಿಕ ಫ್ಯಾಮಿಲಿ ಏನಿದಾವಲ್ಲ ಅವ್ರು ಇನ್ನೂ ದುಃಖದ ಕೈ ತೊಳಿತಾರೆ. ಯಾಕಂತಾರೆ ಹಲವರಿಗೆ ಏನು ಇನ್ನೂ ಅವ್ರಿಗೆ ಬೆನಿಫಿಟ್ ಸಿಕ್ಕಿಲ್ಲ, ಸಿಕ್ಕರೂ ಒಬ್ಬ ತಂದೆ ಅಂದರೆ ಅಣ್ಣ ಪಾಲಾಗಿದೆ ಇಲ್ಲ ಯಾರೋ ಬೇರೆ ಪಾಲಾಗಿದೆ ಇಲ್ಲ ಬಂದು ಮುಟ್ಟೆ ಇಲ್ಲ. ಸೊ ಅದಕ್ಕೆ ಇವತ್ತು ನಾವು ಧ್ವನಿ ಎತ್ತಬೇಕು. ಆಮೇಲೆ ಈ ಒಂದು ವಿಜಯೋತ್ಸವ ಇದೆಯಲ್ಲ ಈಗ ಅವರು ಅಂಜಿಯವರು ಹೇಳಿದಾಗ ಈ ವಿಜಯೋತ್ಸವನ ನಾವು ನಮ್ಮ ಸೈನಿಕರಿಗೆ ಮಾತ್ರ ಸೀಮಿತ ಮಾಡಿದೆ, ಇದನ್ನು ಶಾಲಾ ಮಟ್ಟದಲ್ಲಿ ಆಮೇಲೆ ಸಾರ್ವಜನಿಕ ಮಟ್ಟದಲ್ಲಿ ಇದನ್ನು ನಾವು ಅವ್ರಿಗೆ ಅರಿವು ಮೂಡಿಸ್ಬೇಕು. ಕಾರ್ಗಿಲ್ ಅಂದರೆ ಏನಪ್ಪ ಅಂತೇಳಿ ಇದು ಯಾವುದೇ ಒಂದು ಸ್ವಾತಂತ್ರ್ಯೋತ್ಸವಕ್ಕೆ ಕಡಿಮೆ ಅಂಥದ್ದಲ್ಲ, ಇದೇ ನಾವು 1947 ಸ್ವಾತಂತ್ರ್ಯೋತ್ಸವ ಮಾಡ್ತೀವಲ್ಲ ಅದಕ್ಕೆ ಇದು ಒಂದು ಈಕ್ವಲೆಂಟ್. ಯಾಕಂತಂದರೆ ಯುದ್ಧ ಗೆಲ್ಲಪ್ಪ ಅಂತಂದರೆ ನಾವು ಅವ್ರ ಗುಲಾಮರ ಆಗ್ತಿದ್ದೀವಿ. ಸೊ ಅದು ಯುದ್ಧ ಗೆಲ್ಲ ಅಂತ ಏನಾಗಿದೆ ನಾವು ವಿಜಯೋತ್ಸವ ಮಾಡ್ತೀವಿ ಅದನ್ನು ನಾವು ಎಲ್ಲ ಸೇರ್ಕೊಂಡು ಇವತ್ತು ಎಂಜಾಯ್ ಅಂತಂದ್ರೆ ಎಲ್ಲರಿಗೂ ಅರಿವು ಮೂಡಿಸ್ಬೇಕು. ನಾವು ಕಾರ್ಗಿಲ್ ನಮ್ಮ ಸೈನಿಕರಿಂದ ಬಲಿದಾನ ಕೊಟ್ಟರ ಸೈನಿಕರ ದೇಶಕ್ಕಾಗಿ ಏನು ಅಂದರೆ ಪ್ರತಿಫಲ ವಹಿಸದೆ ತನ್ನ ಜೀವನವನ್ನು ಮುಡಿಪಾಗಿ ಯಾರು ಇಡ್ತಪ್ಪ ಅಂದರೆ ಅದೇ ಸೈನಿಕ ಮಾತ್ರ, ಸೈನಿಕ ಜೀವ ಒಂದೇ ಮಾತ್ರ ಮಾಡುತ್ತೆ. ಅದರ ಅರಿವು ನಾವೆಲ್ಲ ಮೂಡಿಸ್ಬೇಕು. ಆಮೇಲೆ ನಾವು ಇದೇ ರೀತಿ ಒಗ್ಗಟ್ಟಾಗಿ ಈ ತಾಲೂಕು ಮಟ್ಟದಲ್ಲಾಗಲಿ ಜಿಲ್ಲಾ ಮಟ್ಟದಲ್ಲಾಗಲಿ ಆಮೇಲೆ ಎಕ್ಸರ್ಸೈಸ್ ಸಂಘಟನೆ ಇದು ಮಾಡಿಕೊಂಡು ಈ ಹೊಸದಾಗಿ ಮಿಲ್ಟ್ರಿ ಹೋಗ್ತಾರಲ್ಲ ಹುಡುಗರಿಗೆ ಹುರಿದುಂಬಿಸಿ ದೇಶ ಅಂದ್ರೇನು ದೇಶಾಭಿಮಾನಿ ಅಂದ್ರೇನು ಇವನ್ನ ಬೆಳೆಸಬೇಕಾಗಿದೆ. ಯಾಕಂದರೆ ನಾವೆಲ್ಲರೂ ಒಟ್ಟುಗೂಡಿ ಒಂದು 20 30 ಜನ ಕಾರ್ಗಿಲ್ ವಿಜಯೋತ್ಸವ ಮಾಡಿದರೆ ಇದು ನಮಗಷ್ಟೇ ಗೊತ್ತಾಗುತ್ತೆ, ಸಿಟಿ ಒಳಗೆ ಇನ್ನೂ ಯಾರಿಗೂ ಅರ್ಥ ಮಂದಿ ಗೊತ್ತಿಲ್ಲ. ಇವತ್ತು ಡಿಪೇಡ್ ಅಂತಲೇ ಗೊತ್ತು ಕಾರ್ಗಿಲ್ ವಿಜಯೋತ್ಸವ ಅಂತೇಳಿ ಆಯಿತಾ. ಇದು ರೀತಿಯಾಗಿ ನಾವು ಮಾಡಬೇಕು. ಆಮೇಲೆ ನಾವೆಲ್ಲ ಇಷ್ಟು ನೋಡಿ ಇವರ ಜೈಕಾರದಲ್ಲಿ ನಮಗೊಂದು ಜೋಶ್ ಬಂದ್ಬಿಡುತ್ತೆ, ನಾ ಈ ಸ್ಟೇಜ್ದಾಗ ಹಿಂಗೆ ಮಾಡ್ತಾರಪ್ಪ ನಮ್ಗೆ ಇನ್ನೂ ಯಾಕೆ ಬರ್ತಾ ಇಲ್ಲ ಅಂತೇಳಿ ಆಯಿತಾ. ಆಮೇಲೆ ನನ್ನ ಇನ್ನೊಂದ್ಸಲ ಕರೆದಿದ್ದಕ್ಕೆ ಅತಿಥಿ ಕರೆದಿದ್ದಕ್ಕೆ ನಾನು ಎಲ್ಲರೂ ಒಂದಿಸುತ್ತಾ ನನ್ನ ಮಾತು ಮುಗಿಸ್ತೀನಿ.
ಈ ಸಂದರ್ಭದಲ್ಲಿ ಸಂಘ ಸದಸ್ಯರಾದ ರಾಜು ಸುನಗಾರ, ನೇಮಗೌಡ ಪಾಟೀಲ್, ತಿಪ್ಪನ ಗಾರಗುಟ್ಟಿ, ಗಿರಿಜಾವಗೋಳ, ರಾಜೇಂದ್ರ ಚೌಗಲ, ಮಾರುತಿ ಕೆಂಚನ್ನವರ, ಅಶೋಕ ಮುರಚಿಟ್ಟಿ, ಕಲ್ಲಪ್ಪ ವಟಾರೆ, ಸುಧಾಕರ ಬೆಡಗಿ, ಮಹಾಲಿಂಗ ಹಂಜಿ, ಅಣ್ಣಪ್ಪ ಗಿಡಹಳ್ಳಿ, ನಿವೃತ್ತಿ ಮಾನೆ, ಶಂಕರ್ ರೋಗೆ ಸೇರಿದಂತೆ ನೂರಾರು ಸಂಖ್ಯೆಯಲ್ಲಿ ಮಾಜಿ ಸೈನಿಕರು ಪಾಲ್ಗೊಂಡಿದ್ರು. ಅಜಿತ್ ಸಂಗ್ರೋಳೆ ಸ್ವಾಗತಿಸಿದ್ರು, ರಮೇಶ್ ಬಸ್ತವಾಡೆ ವಂದಿಸಿದ್ರು. ಇವತ್ತಿನ ದಿವಸ ಕಾರ್ಗಿಲ್ ಯುದ್ಧವಾಗಿ ಅದರಲ್ಲಿ ಭಾರತ ತನ್ನ ವಿಜಯ ಸಾಧಿಸಿ 24 ವರ್ಷ ಆದವು. ಈ 24 ವರ್ಷದಲ್ಲಿ ನೀವೆಲ್ಲ ಸರ್ವಿಸ್ ಮಾಡಿ ಬಂದಿರಿ, ನಿಮ್ಗೆ ಎಲ್ಲರಿಗೂ ಬರ್ತೈತಿ ಏನೇನು ಚೇಂಜ್ಮೆಂಟ್ ಆದರು. ಇದರಿಂದ ಒಂದು ಶಿಕ್ಷೆ ಸಿಗ್ತದೆ, ಆ ಶಿಕ್ಷೆ ಪ್ರಕಾರ ನಮ್ಮ ದೇಶದ ರಾಷ್ಟ್ರದ ಮೂರು ಸೇನೆ, ಏರ್ಫೋರ್ಸ್ ಆಗಲಿ, ಆರ್ಮಿ ಆಗಲಿ, ನೇವಿ ಆಗಲಿ, ಭಾಳ ಮುಂದುವರೆದ ಇಕ್ವಿಪ್ಮೆಂಟ ಮಾಡರ್ನೈಸೇಷನ್ ಮಾಡಿ ಭಾಳ ಮುಂದುವರೆದವು. ಮತ್ತು ಈಗ ನಿಮಗೆಲ್ಲ ಗೊತ್ತದ, ಚೈನಾ ಮತ್ತು ಪಾಕಿಸ್ತಾನ ನಮ್ಮ ವಿರೋಧಿ, ಅವರು ಸ್ವಲ್ಪ ನಮ್ಮಿಂದ ದೂರ ಇದ್ದಾರೆ. ಅದಕ್ಕೆ ಈ ಕಾರ್ಗಿಲ್ ವಾರದಲ್ಲಿ ಎಷ್ಟೋ ಜನ ತಮ್ಮ ತ್ಯಾಗವನ್ನು, ತಮ್ಮ ಬಲಿದಾನವನ್ನು ಕೊಟ್ಟರು. ಅದಕ್ಕಿಂತ ಹೆಚ್ಚು ಕೆಲವು ಜನ ಪರ್ದದ ಹಿಂದೆ ನಿಂತ ತಾವು ತಮ್ಮ ಇದನ್ನು ಹಾಕಿದ್ದೀರಿ. ತಾವೆಲ್ಲರೂ ಸರ್ವಿಸ್ದಾಗ ಇದ್ದಾಗ ಎಲ್ಲ ಎಲ್ಲೆಲ್ಲಿ ಇದ್ರಿ ಅಲ್ಲೆಲ್ಲಿ ತಮ್ಮ ಅನುದಾನವನ್ನು ಕೊಟ್ಟಿದ್ದೀರಿ. ಅದಕ್ಕೆ ಈ ನಮ್ಮ ಕಾರ್ಯಕ್ರಮಕ್ಕೆ ಒಂದು ಚಿಕ್ಕೋಡಿಯಲ್ಲಿ ಒಂದು ಸಣ್ಣ ಕಾರ್ಯಕ್ರಮ ಇದ್ದಿದೆ, ಅದು ಪ್ರತಿ ವರ್ಷ ಮಾಡ್ತೀವಿ. ಆದರೆ ಒಂದು ಇದೇ ವಿಷಯದಾಗೆ ಒಂದು ಸಂದರ್ಭ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಕಾರ್ಗಿಲ್ ವಿಜಯೋತ್ಸವವನ್ನು ಬಹಳ ವಿಜೃಂಭಣೆಯಿಂದ ಆಚರಿಸುವಂಥ ಒಂದು ಕಾರ್ಯಕ್ರಮ. ಯಾಕೆಂತಂದರೆ ಒಂದು ವಾರನ್ನೇ ನಾವು ಗೆಲ್ಲಬೇಕು ಅಂತಂದರೆ ಅದರ ಪರಿಸ್ಥಿತಿ ಕೇವಲ ಡಿಫೆನ್ಸ್ ಅವ್ರಿಗೆ ಮಾತ್ರ ಗೊತ್ತಿರ್ತದೆ. ಯಾಕೆಂತಂದರೆ 1999 ಮತ್ತು 2000 ಏನು ಕಾರ್ಗಿಲ್ ವಾರ್ ನಡೀತು ಅದು ಲೈವಲ್ಲಿ ಎಲ್ಲರೂ ನೋಡಿದ್ದಾರೆ. ದೇಶದ ಪ್ರತಿಯೊಬ್ಬ ಪ್ರಜೆಯೂ ಸಹ ವಾರನ್ನು ಪ್ರತ್ಯಕ್ಷವಾಗಿ ಮನೇಲಿ ಕೂತ್ಕೊಂಡು ಎಲ್ಲರೂ ನೋಡಿದ್ದಾರೆ. ಆ ನೋಡುವಂಥ ವಾರದ ಒಂದು ವಿಜಯೋತ್ಸವವನ್ನು ಭಾಳಷ್ಟು ವಿಜೃಂಭಣೆಯಿಂದ ಆಚರಿಸಬೇಕು. ಆದರೂ ಸಹ ಒಂದು ವಿಷಯವನ್ನು ಇವತ್ತು ಮಾಧ್ಯಮದ ಮುಖಾಂತರ ಅಥವಾ ಈ ಕಾರ್ಯಕ್ರಮ ಮುಖಾಂತರ ದೇಶಾಭಿಮಾನವನ್ನು ಹೆಚ್ಚು ಮಾಡಬೇಕು ಅಂತಂದರೆ ಇಂಥ ಕಾರ್ಯಕ್ರಮಗಳಿಗೆ ಭಾಳಷ್ಟು ಜನ ಬಂದು ಇದನ್ನು ಅಟೆಂಡ್ ಮಾಡುವಂಥ ಒಂದು ಭಾವನೆಯನ್ನು ಹೆಚ್ಚಿಗೆ ಮಾಡ್ಕೋಬೇಕಾಗ್ತದೆ. ಯಾಕೆಂತಂದರೆ ವಾರಲ್ಲಿ ಕೆಲಸ ಮಾಡೋರು ಡಿಫೆನ್ಸ್ನವರೇ, ಆ ವಿಜಯವನ್ನು ಆಚರಿಸೋರೇ ಡಿಫೆನ್ಸ್ನವರು ಆಗ್ತಾ ಇದ್ದಾರೆ. ಅಂತಂದರೆ ಇದಕ್ಕೆ ಕಾರಣ ಏನಂತಂದರೆ ದೇಶಾಭಿಮಾನದ ಕಿಚ್ಚು ಮರೆತು ಹೋಗ್ತಾ ಇದೆ ಏನನ್ನುವಂಥ ಸಂಗತಿ ಉದ್ಭವ ಆಗ್ತಾ ಇದೆ. ಅದಕ್ಕೆ ಇರಲಿ, ಏನೇ ಇರಲಿ, ದೇಶಕ್ಕಾಗಿ ಒಂದು ಗಡಿಯಲ್ಲಿ ನಿಂತು ನಾವೆಲ್ಲರೂ ದೇಶದ ಪ್ರತಿಯೊಬ್ಬ ಜನರದು ಅವಶ್ಯಕತೆ ಇದೆ. ದೇಶಕ್ಕೆ ಕೇವಲ ಮಿಲಿಟ್ರಿ ಅಂತಲ್ಲ, ದೇಶ ನಡಿಬೇಕು ಅಂತಂದರೆ ಕಟ್ಟ ಕಡೆಯ ಸಾಮಾನ್ಯ ಹಿಡ್ಕೊಂಡು ಇವತ್ತಿನ ದೇಶದ ಪ್ರಧಾನಿ ಅಥವಾ ರಾಷ್ಟ್ರಪತಿಯವರಿಗೆ ದೇಶಕ್ಕೆ ಎಲ್ಲರದು ಅವಶ್ಯಕತೆ ಇದೆ. ಆದರೂ ಸಹ ಭಾಳಷ್ಟು ವಿಚಾರವಾಗಿ ನೀವು ಇವತ್ತು ಪ್ರಕಾರ ಹೊರಗಡೆ ಹೋಗಿ ಕೇಳ್ರಿ, ವಿದ್ಯಾವಂತನನ್ನು ನಾವು ಕೇಳ್ರಿ, ಇವತ್ತು ಏನದಪ್ಪ ಅಂತಂದರೆ ಅವರಿಗೆ ಗೊತ್ತಿರಲ್ಲ. ಯಾಕೆಂತಂದರೆ ಇಂಥ ಕಾರ್ಯಕ್ರಮಗಳು ನಡೆಯೋದ್ರಿಂದ ಮಾತ್ರ ಗೊತ್ತಾಗ್ತದೆ. ಅದಕ್ಕೆ ನಾನು ವಿಶೇಷವಾಗಿ ಕಾರ್ಗಿಲ್ ಅಷ್ಟೇ ಅಲ್ಲ, ಡಿಫೆನ್ಸ್ ಬಗ್ಗೆ, ದೇಶಾಭಿಮಾನದ ಬಗ್ಗೆ, ಕೇವಲ ಡಿಫೆನ್ಸ್ನವ್ರ ಬಗ್ಗೆ ಮತ್ತು ವರದಿಯನ್ನು ಹಾಕ್ಕೊಂಡಿರ್ತಕ್ಕಂಥ ಫೋರ್ಸಸ್ನವರು ಅವ್ರು ಅಷ್ಟೇ ಅವರ ಬಾಯಲ್ಲಿ ಇರಬಾರ್ದು, ಇದ್ರ ಬಗ್ಗೆ ಎಲ್ಲರೂ ಗಮನ ಹರಿಸ್ಬೇಕು ಅನ್ನುವಂಥ ಮಾತನ್ನು ಹೇಳಿ. ಜಯ ಹೇ ಭಾರತ ಭಾಗ್ಯ ವಿಧಾತಾ, ಜಯ ಹೇ
ಒಂದೇ